ಮಲ್ಲೇಶ್ವರಂನ ಸುಜನ ಸಮಾಜ ಆಫೀಸಲ್ಲಿದ್ದೀವಿ. ಕೆ ಆರ್ ಶಂಕರ್ ಅವರು ಸುಜನ ಸಮಾಜದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಹ್ಞೂ ನಮಸ್ಕಾರ. ಈ ಸುಜನ ಸಮಾಜ ಸಂಸ್ಥೆ ಅನೇಕ ವರ್ಷಗಳಿಂದ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದೆ. ಬೇರೆ ಬೇರೆ ವಿದ್ಯಾರ್ಥಿಗಳು, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಉತ್ತಮ ಗುಣಮಟ್ಟದ ಒಂದು ರೆಫರೆನ್ಸ್ ಬುಕ್ ಇರ್ಬೋದು, ಟೆಕ್ಸ್ಟ್ ಬುಕ್ಗಳಿರ್ಬೋದು, ಇದೆಲ್ಲವನ್ನು ಕೊಡ್ತಾ ಬಂದಿದೆ. ಈ ಮೂಲಕ ಸಾಕಷ್ಟು ಒಂದು ಒಳ್ಳೆಯ ಕೆಲಸ, ಸಮಾಜದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಉತ್ತಮವಾದಂಥ ಇಂಜಿನಿಯರ್ಸ್ ಮೆಡಿಕಲ್ಸ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ದೇಶದಲ್ಲಿ ಬರಬೇಕನ್ನುವಂಥ ಸದುದ್ದೇಶದಿಂದ ಈ ಕೆಲಸವನ್ನು ಮಾಡಿದೆ. ಆದರೆ ಈ ಸಂಸ್ಥೆಯನ್ನು ಇತ್ತೀಚೆಗೆ ಅವರಿಗೆ ನಡೆಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಲ್ಲಿರುವಂಥವರೆಲ್ಲ ನಿವೃತ್ತರು, ಅಂದರೆ ರಿಟೈರ್ಡ್ ಒಂದು ಪರ್ಸನ್ ಸೇರಿಕೊಂಡು ಆಫೀಷಿಯಲ್ಸ್ ಸೇರಿಕೊಂಡು ಮಾಡಿರುವಂಥದ್ದು. ಹೀಗಾಗಿ ಇತ್ತೀಚೆಗೆ ಪ್ರತಿಬಿಂಬ ಟ್ರಸ್ಟ್ ಅನ್ನುವಂಥದ್ದು, ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸೇ ಸೇರಿ ಮಾಡಿರುವಂಥ ಪ್ರತಿಬಿಂಬ ಟ್ರಸ್ಟ್ ಇರ್ಬೋದು, ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ಸಮಾನ ಮನಸ್ಕರು ಸೇರಿ ಮಾಡಿರುವಂಥ ವಿಕಾಸ ಸಂಸ್ಥೆ ಇರ್ಬೋದು, ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರೇ ಸೇರಿ ಮಾಡಿರುವಂಥ ಸಂಪೂರ್ಣ ಸೇವಾ ಫೌಂಡೇಶನ್ ವತಿಯಿಂದ ಈ ಒಂದು ಕೆಲಸವನ್ನು ಮುಂದುವರಿಸಬೇಕು. ನಾವು ಬೇರೆ ಬೇರೆ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳಿಗೆ ಈ ಪುಸ್ತಕಗಳನ್ನ ಸರ್ಕ್ಯುಲೇಟ್ ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗೆ ಇದನ್ನು ತಲುಪಿಸಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಬುಕ್ಸ್ ಡ್ರೈವನ್ನು ಮಾಡ್ತಾ ಇದ್ದೀವಿ. ಈ ವಿಷಯ ಗೊತ್ತಾದ ತಕ್ಷಣ ಸುಜನ ಸಮಾಜದ ಅಧ್ಯಕ್ಷ ಆಗಿರುವಂಥ ಶಂಕರ್ ಅವರು, ನಮ್ಮಲ್ಲಿರುವಂಥ ಪುಸ್ತಕಗಳನ್ನು ನಿಮ್ಮ ಸಂಸ್ಥೆಗೆ ನಾವು ಕೊಡ್ತೀವಿ, ನೀವು ಇದನ್ನು ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಇದರಿಂದ ಉಪಯೋಗ ಆಗುತ್ತೆ ಅವರಿಗೆ ತಲುಪಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಸುಜನ ಸಮಾಜದ ಕೆಲಸ ಹೇಗಿತ್ತು, ಏನೆಲ್ಲ ಅನುಭವಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಶಂಕರ್ ಅವರು ನಮಗೆ ಮಾತಿಯನ್ನು ನೀಡ್ತಾರೆ. ಸರ್, ಈಗ ಸುಜನ ಸಮಾಜ ಇಷ್ಟು ವರ್ಷ ನಡೆಸ್ಕೊಂಬಂದಿದೆ, ಏನೆಲ್ಲ ಪುಸ್ತಕಗಳನ್ನು ನೀವು ಸಂಗ್ರಹ ಮಾಡಿದ್ದೀರಾ, ಹೇಗೆಲ್ಲ ಇದರ ಒಂದು ಅನುಭವ ಆಗಿದೆ ತಮಗೆ? ನೋಡಿ, 2015 ನಾವು ಇದು ಶುರು ಮಾಡಿದ್ವಿ, ಇವಾಗ 6 ವರ್ಷ ಆಯಿತು. ಎಲ್ಲ ಬಿ ಇ ಆಮೇಲೆ ವಿ ಟಿ ಯು ಕಾಲೇಜ್, ವಿ ಟಿ ಯು ಸಿಲೆಬಸ್ಸು, ಆಮೇಲೆ MBBS ಓದೋ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಫ್ರೀ ಬುಕ್ಸ್ ಕೊಡ್ತಾಯಿದ್ದೀವಿ. ಫ್ರೀ ಟೆಕ್ಸ್ಟ್ ಬುಕ್ಸ್, ಎಲ್ಲ ಥರದ ಬುಕ್ಸ್ ತರ್ತೀವಿ. ಇವಾಗ ಇದುವರೆಗೂ ನಾವು 16 ಲಕ್ಷದ ಬುಕ್ಸ್ ತಂದಿದ್ವಿ 7 ವರ್ಷಕ್ಕೆ, ಎಲ್ಲ ಸಿಲೆಬಸ್ ಪ್ರಕಾರ ತಂದು ಇವಾಗ 400 ಜನಕ್ಕೆ ಕೊಟ್ಟಿದ್ದೀವಿ. ಇದುವರೆಗೂ ನಮ್ಮ ದೇಶಕ್ಕೆ 400 ಜನ ಇಂಜಿನಿಯರ್ಸು, ಡಾಕ್ಟರ್ಸ್ ಆದರು ಅಂತ ನಮಗೆ ಭಾಳ ಹೆಮ್ಮೆ ವಿಷಯ. ನಾವೆಲ್ಲ ರಿಟೈರ್ಡ್ ಆದಮೇಲೆ ನಮ್ಮ ಸ್ವಲ್ಪ ಪೆನ್ಷನ್ ಅಮೌಂಟ್ನಲ್ಲೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸ್ನೇಹಿತರು, ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ನಾವು ಡೊನೇಷನ್ ಕಲೆಕ್ಟ್ ಮಾಡ್ತೀವಿ. ಡೊನೇಷನ್ ಮಾಡಿ ಇವಾಗ ನಾವು 2 ಬಿಲ್ಡಿಂಗ್ ತೊಗೊಂಡಿದ್ದೀವಿ ಇಲ್ಲಿ ಬಾಡಿಗೆಗೆ. ಇದು ಒಂದು ಮಾತೃಕೂಪ ಅಂತ 6ನೇ ಕ್ರಾಸು ಮಲ್ಲೇಶ್ವರ, ಇನ್ನೊಂದು PV ಅರೆಕೇಡ್ ಅಂತ, ಅಲ್ಲಿ MBBS ಬುಕ್ ಇಟ್ಟಿದ್ದೀವಿ. ಅಲ್ಲಿ ನಮ್ಮ ಸರ್ವಿಸ್ ನೋಡಿಬಿಟ್ಟು ಅವರು ನಮಗೆ ಒಂದು ರೂಮೇ ಫ್ರೀ ಕೊಟ್ಟಿದ್ದಾರೆ, ಇದು ಬಾಡಿಗೆಗೆ ತೊಗೊಂಡಿದ್ದೀವಿ. ಇವಾಗ ನಾವು ನಮ್ಮ ಫ್ರೆಂಡ್ ಹೇಳ್ದಂಗೆ ಇವಾಗ ನಮಗೆಲ್ಲ ವಯಸ್ಸಾಗ್ತಾಯಿದೆ, ಅಷ್ಟು ಡೈಲಿ ಬರೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವು ಇವಾಗ ಈ ಬುಕ್ಸ್ನೆಲ್ಲ ನಿಮ್ಮದು ನಮ್ಮ ಥರನೇ ಉದ್ದೇಶ, ಒಳ್ಳೆ ಭಾರತದಲ್ಲಿ ಒಳ್ಳೆ ಇಂಜಿನಿಯರ್ಸು, ಡಾಕ್ಟರ್ಸ್ ಆಗಲಿ ಕರ್ನಾಟಕದಿಂದ ಬರಲಿ ಅಂತ ಒಂದು ಒಳ್ಳೆ ಉದ್ದೇಶದಿಂದ ನಾವು ಒಳ್ಳೊಳ್ಳೆ ಬುಕ್ಸ್ ತಗೊಳ್ತಾ, ಈಚ್ ಬುಕ್ ಒಂದೊಂದು 800-1,000 ರೂಪಾಯಿ ಇದೆ. ಮೊದಲೆಲ್ಲ 300-400 ಇತ್ತು, ಇವಾಗೆಲ್ಲ 1,000 ರೂಪಾಯಿ ಆಗಿದೆ ನೋಡಿ. ಈ ಥರ ಬುಕ್ಸು, ಫ್ಲೂಯಿಡ್ ಮೆಕ್ಯಾನಿಕ್ಕು, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಲು, ವಾಟರ್ ಎಂಜಿನಿಯರಿಂಗು, RCC ಡಿಸೈನ್, ರಿಯಲ್ ಟೈಮ್ ಸಿಸ್ಟಮ್, ರೈಲ್ವೆ ಇಂಜಿನಿಯರಿಂಗ್, ಸರ್ವೆಯಿಂಗ್, ಇವೆಲ್ಲ ಒಳ್ಳೊಳ್ಳೆ ಬುಕ್ಸು ಆ್ಯಸ್ ಪರ್ ಸಿಲೆಬಸ್ ತೊಗೊಂಡು ಅವ್ರಿಗೆ ಕೊಡ್ತಾ ಇದ್ದೀವಿ. ಈಚ್ ಪ್ರತಿಯೊಬ್ಬ ಹುಡುಗ ಭಾಳ ಖುಷಿಯಿಂದ 8-10 ಬುಕ್ ತೊಗೊಳ್ತಾರೆ. ಅವರು 1 ವರ್ಷ ಬುಕ್ಸ್ ಇಟ್ಕೊಂಡು ಆ ಎಕ್ಸಾಮ್ ಆದಮೇಲೆ ನಮಗೆ ವಾಪಸ್ ಕೊಡ್ತಾರೆ, ಅದು ಮತ್ತೊಬ್ಬರಿಗೆ ಕೊಡ್ತೀವಿ. ಇದೇ ಥರ 1-7 ವರ್ಷದಿಂದ 400 ಜನಕ್ಕೆ ಕೊಟ್ಟಿದ್ದೀವಿ. ಈವಾಗ ನಮಗೆ ಆಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಸಂಸ್ಥೆ, ನಮ್ಮ ಹಮೇಶ್ ಪ್ರತಿಬಿಂಬ ಟ್ರಸ್ಟಿಂದ ಅವರು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ನೋಡಿದೆ. ನನ್ನ ಫ್ರೆಂಡ್ ಒಬ್ಬರು ಜಡ್ಜ್, ರಿಟೈರ್ಡ್ ಜಡ್ಜ್ ಇದ್ದರು, ಅವರು ಈ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು. ಇಮಿಡಿಯೇಟಾಗಿ ಅಲ್ಲಿರೋ ಆಫೀಸ್ ಬೇರೆ ಕಾಂಟ್ಯಾಕ್ಟ್ ಮಾಡಿದೆ, ನೀವೆಲ್ಲ ಬಂದಿದ್ದೀರಾ, ಭಾಳ ಸಂತೋಷ, ನಿಮಗೆಲ್ಲ ಬುಕ್ಸು ತೊಗೊಳ್ಳಿ, ಫ್ರೀಯಾಗಿ ಕೊಡ್ತೀವಿ. ಇದ್ರ ಜೊತೆಗೆ ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ರೆ, ಮುಂದೆ ಇವಾಗ ಮೆಡಿಕಲ್ದು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅನದರ್ ಇನ್ನೊಂದು 40 ಇಂಜಿನಿಯರ್ ಡಾಕ್ಟರ್ಸ್ ಇದ್ದಾರೆ, 100 ಮಾಡಬೇಕು ಅಂತ ನಮಗೆ ಆಸೆ. ಅವರು ಹಳ್ಳಿ ಹಳ್ಳಿಗೆ ಹೋಗಿ ಪಾಪ ನಮ್ಮ ದೇಶಕ್ಕೆ ಡಾಕ್ಟರ್ ಕೆಲಸ ಮಾಡಲಿ ಅಂತ ನಮ್ಮ ಆಸೆ. ಎಷ್ಟೇ ಕಾಸ್ಟ್ಲಿ ಆದರೂ ತರ್ತೀವಿ. ಸರ್, ಇದ್ರ ಜೊತೆಗೆ ಈಗ ಸುಜನ ಸಮಾಜ ಬೇರೆ ಬೇರೆ ಕೆಲಸಗಳನ್ನು, ಬೇರೆ ಬೇರೆ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೌದು, ಅದನ್ನು ಬಗ್ಗೆ ಏನು ಹೇಳ್ತೀರ? ನಾವು ನೋಡಿ, ಪ್ರತಿ ತಿಂಗಳು ನಮ್ಮ ಸುಜನ ಸಮಾಜದ ಬಗ್ಗೆ ಒಂದು ಮ್ಯಾಗಝೈನ್ ಮಾಡಿದ್ದೀವಿ, ಸುಜನ ಸಮಾಜ ಅಂತ ಪತ್ರಿಕೆ. ಇದು 8 ಪೇಜ್ ಇರುತ್ತೆ. ಇದರೊಳಗೆ ಆಧ್ಯಾತ್ಮಿಕವಾಗಿ ಆಮೇಲೆ ಈ ಹುಡುಗರಿಗೆ
ವರ್ಚುವಲ್ ಹಿಯರಿಂಗ್ ಡಾಕ್ಟರ್ಸ್ ಆರ್ಟಿಕಲ್ಸ್ ಎಲ್ಲ ಕೊಡ್ತಾರೆ. ನಮ್ಮ ಮೆಂಬರ್ಸ್ ಅಬೌಟ್ 1000 ಮೆಂಬರ್ಸ್ ಇದ್ದಾರೆ. ಆ 1000 ಮೆಂಬರ್ಸ್ಗೂ ಈ ಪೇಪರ್ ಪ್ರತಿ ತಿಂಗಳು ಕಳಿಸ್ತಾ ಇದ್ದೀವಿ. ಇದೊಂದು ಸುಮ್ಮನೆ ಆಕ್ಟಿವಿಟಿ. ಮತ್ತೆ ಇದ್ರ ಜೊತೆಗೆ ಪ್ರತಿ ತಿಂಗಳು ನೀವು ಪ್ರತಿ ತಿಂಗಳು ನಾವು ಇಲ್ಲಿ ರಾಮ ಮಂದಿರ ಅಂತ ಇದೆ, ಆ ರಾಮ ಮಂದಿರ ಮಲೇಷ್ಯಾದಲ್ಲಿ ಅಪೋಸಿಟ್ಟು ಶ್ರೀರಾಮ ಕೋಆಪರೇಟಿವ್ ಬ್ಯಾಂಕ್, ನಮ್ಮ ಸರ್ವಿಸ್ ನೋಡಿ ಆ ಹಾಲ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಲ್ನಲ್ಲಿ ಇವಾಗ ನಾವು 100,000 ಫರ್ನಿಚರ್ಸ್ ತಂದಿದ್ದೀವಿ. ಅಲ್ಲಿ ಪ್ರತಿ 3ನೇ ಭಾನುವಾರ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ದೇಶದಲ್ಲಿ ಯಾರ್ಯಾರು ಒಳ್ಳೆ ಸ್ಪೀಕರ್ಸ್ ಇದ್ದಾರೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಆಮೇಲೆ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ. ನಮ್ಮ ಮೆಂಬರ್ಸ್ನೆಲ್ಲ ಕರೆದು ಅವ್ರ ಜೊತೆಯಲ್ಲಿ ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕಲ್ಲ. ಹುಡುಗರಿಗೆ ಮಾತ್ರ ಎಜುಕೇಷನ್ ಕೊಡ್ತಾ ಇದ್ರೆ ನಾನು ಮೆಂಬರ್ ನನಗೇನಪ್ಪ ಮಾಡಿದೀಯಾ ಅಂತಾರೆ. ಅದಕ್ಕೂ ಅವ್ರಿಗೂ ಸ್ವಲ್ಪ ಒಂದು ಥರ ಅವ್ರಿಗೂ ಉತ್ತೇಜನ ಕೊಡಲಿ ಅಂತ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮ್ಮ ಸಂಘದಲ್ಲಿ ಇರುವಂಥ ಸದಸ್ಯರು ಯಾರ್ಯಾರು ಸರ್? ನಮ್ಮಲ್ಲಿ ರಿಟೈರ್ಡ್ ಜಡ್ಜಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಆಮೇಲೆ ಡಾಕ್ಟರ್ಸ್ ಇದ್ದಾರೆ, ಆಮೇಲೆ ಪ್ರತಿ ಸ್ಟೂಡೆಂಟ್ಸ್ ತಂದೆ ತಾಯಿನೂ ನಮ್ಗೆ ಸರ್ವಿಸ್ ನೋಡಿಬಿಟ್ಟು ಅವರು ಒಂದು ಸ್ವಲ್ಪ ಡೊನೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಏನು ಬೇರೆ ಬೇರೆ ಯೋಜನೆಗಳಿದೆಯಾ? ನಾವು ಇವಾಗ ನೀವು ಪ್ರತಿಮೆ ಬಂದಿದ್ದೀರಾ, ನಾವಿಬ್ಬರು ಕೂತ್ಕೊಂಡು ಒಳ್ಳೆ ಯೋಜನೆ ಹಾಕೋಣ. ಓಕೆ ಸರ್, ಥ್ಯಾಂಕ್ ಯು. ಇದು ನಮ್ಮ ಶಂಕರ್ ಅವ್ರ ಮಾತು. ಸಾಕಷ್ಟು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸುಜನ ಸಮಾಜ ಸಂಸ್ಥೆನ ಶುರು ಮಾಡಿದ್ದಾರೆ. MBBS ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡೋದ್ರ ಜೊತೆಗೆ ಅವ್ರದೇ ಆದಂಥ ಒಂದು ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರಲ್ಲಿ ಆಧ್ಯಾತ್ಮಿಕ ಮತ್ತು ಸಮಾಜದ ಬಗ್ಗೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಪತ್ರಿಕೆ ಮೂಲಕ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಮಲ್ಲೇಶ್ವರಮ್ಮಲ್ಲಿರುವಂಥ ರಾಮ ಮಂದಿರದಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ. ಇಂಥ ಒಂದು ಏನು ಸಮಾಜಮುಖಿ ಒಂದು ಗುಣಾತ್ಮಕ ಬದಲಾವಣೆ ತರಬೇಕೋ ಸಮಾಜದಲ್ಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ನಾವು ಕೂಡ ಪ್ರತಿಬಿಂಬ ಟ್ರಸ್ಟ್ ಇರ್ಬೋದು, ವಿಕಾಸ ಇರ್ಬೋದು, ಮತ್ತು ಸಂಪೂರ್ಣ ಶಿವ ಫೌಂಡೇಶನ್ ಈ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸವನ್ನು ಮುಂದುವರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಜನಧನಿ ವಾಹಿನಿಗಾಗಿ ಜೈತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ K. ಯಾವಗಲ್.